ಹಲೋ, ಹಾಯ್, ನಮಸ್ಕಾರ ವೀಕ್ಷಕರೇ, ಕ್ವಿಕ್ ಸುದ್ದಿಗೆ ಸುಸ್ವಾಗತ. ವೀಕ್ಷಕರೇ, ದೊಡ್ಡ ಬಜೆಟ್ ಸಿನಿಮಾ ಬಂದಿಲ್ಲದೆ ಸ್ಯಾಂಡಲ್ವುಡ್ ಇಂಡಸ್ಟ್ರಿ 7 ತಿಂಗಳಿಂದ ಸೊರಗಿದೆ ಅಂತಲೇ ಹೇಳ್ಬೋದು. ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಆಗೋಕ್ಕಾಗಿ ಒಂದು ಸ್ಟಾರ್, ಈಗ ಯಶ್ ಅಥವಾ ಸುದೀಪ್ ಅವರು 1 ಅಥವಾ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಮುಂಚೆ ಎಲ್ಲ ಯಶ್ ಅವರ ಸಿನಿಮಾನೇ ತಗೊಳ್ಳಿ, 1 ವರ್ಷಕ್ಕೆ 3 ಸಿನಿಮಾ ರಿಲೀಸ್ ಆಗ್ತಾ ಇತ್ತು. ಆವಾಗ ಥಿಯೇಟರಿಗೆ ಜನ ನುಗ್ಗಿ ನುಗ್ಗಿ ಬರ್ತಾ ಇದ್ರು ಅಂತಲೇ ಹೇಳ್ಬೋದು. ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ 7 ತಿಂಗಳಿಂದ ಯಾವುದೇ ದೊಡ್ಡ ಬಜೆಟ್ ಚಿತ್ರ ರಿಲೀಸ್ ಆಗಿಲ್ಲ ಅಂತಲೇ ಹೇಳ್ಬೋದು. ಇನ್ನು ತೆಲುಗು ಇಂಡಸ್ಟ್ರಿಯ ಲೆಕ್ಕಾಚಾರಕ್ಕೆ ತಗೊಂಡ್ರೆ ಸಲಾರ್ ಸಾಕಷ್ಟು ದುಡ್ಡು ಮಾಡ್ತು ಅಂತಲೇ ಹೇಳ್ಬೋದು. ಕಲ್ಕಿ ಸಿನಿಮಾ 1000 ಕೋಟಿ ದಾಟಿದೆ. ಹನುಮಾನ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡೆದಿದೆ ಅಂತಲೇ ಹೇಳ್ಬೋದು. ಮತ್ತು ಮಕ್ಕಳ ಮನಸ್ಸಿನಲ್ಲಿ ಇನ್ನೂ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇನ್ನು ವೀಕ್ಷಕರೇ, ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯ ಹೆಚ್ಚು ಕಡಿಮೆ 7 ಸಿನಿಮಾಗಳು ಹಿಟ್ ಆಗಿದೆ ಅಂತಲೇ ಹೇಳ್ಬೋದು. ಮಂಜು ಮಲೈ ಬಾಯ್ಸ್ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಇದು ಬಹುಕೋಟಿ ಸಿನಿಮಾದ ಬಜೆಟ್ ಆಗಿದ್ದು ಇದನ್ನು 3-4 ಕೋಟಿ ಅನ್ನೋರು ಇದ್ದಾರೆ. ಆದರೆ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೆಚ್ಚು ಕಡಿಮೆ 150-200 ಕೋಟಿ ಮಾಡಿದೆ ಅಂತಲೇ ಹೇಳ್ಬೋದು. ಮತ್ತೊಂದು ಮಾಲಿವುಡ್ಡಿನ ಸೂಪರ್ ಸಿನಿಮಾ ಅಂದರೆ ದಿ ಗೋಟ್ ಲೈಫ್. ಈ ಸಿನಿಮಾದ ಹೈಲೈಟ್ ಏನು ಅಂದರೆ ವೀಕ್ಷಕರೇ, ದುಬೈಗೆ ಅಂತ ಕೆಲಸಕ್ಕೆ ಹೋಗುವ ಸಾಮಾನ್ಯ ವ್ಯಕ್ತಿ ಅಲ್ಲಿ ಏನೆಲ್ಲ ಕಷ್ಟ ಅನುಭವಿಸಿ ಇಂಡಿಯಾಕ್ಕೆ ಬರುತ್ತಾನೆ ಹೇಳೋದೇ ಈ ಸಿನಿಮಾದ ಹೈಲೈಟ್ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಪೃಥ್ವಿರಾಜ್ ಸುಕುಮಾರನ್ ತಮ್ಮ ಪಾತ್ರವನ್ನು ಜೀವಿಸಿದ್ದಾರೆ ಅಂತಲೇ ಹೇಳ್ಬೋದು ಈ ಸಿನಿಮಾವನ್ನು. ಆದರೆ ನೀವು ನೋಡಿ ವೀಕ್ಷಕರೇ, ಈ ಸಿನಿಮಾದ ಒಟ್ಟು ಬಜೆಟ್ 82 ಕೋಟಿ, ಆದರೆ ಗಳಿಸಿದ್ದು 160-ಕ್ಕೂ ಹೆಚ್ಚು ಕೋಟಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಮತ್ತೊಂದು ಮಾಲಿವುಡ್ಡಿನ ಸೂಪರ್ ಹಿಟ್ ಚಿತ್ರ ಅಂದರೆ ಪ್ರೇಮಲು ಅಂತಲೇ ಹೇಳ್ಬೋದು. ಇದು ರೊಮ್ಯಾಂಟಿಕ್ ಕಾಮಿಡಿ ಚಿತ್ರ ಆಗಿದ್ದು ಈ ಚಿತ್ರವನ್ನು 3 ಕೋಟಿ ಬಜೆಟ್ನಲ್ಲಿ ತೆಗೆಯಲಾಗಿತ್ತು. ಆದರೆ ಇದು ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಿದೆ ಅಂತಲೇ ಹೇಳ್ಬೋದು. 136 ಕೋಟಿ ಕೊಳ್ಳೆ ಹೊಡೆದಿದೆ ಅನ್ನೋ ಮಾಹಿತಿ ಇದೆ. ಒಟ್ಟು ಮಾಲಿವುಡ್ನಲ್ಲಿ ಹೇಳಿಕೊಳ್ಳುವಂತೆ 7 ಸಿನಿಮಾಗಳು ಹಿಟ್ ಆಗಿದೆ ಅಂತಲೇ ಹೇಳ್ಬೋದು. ಕಾಲಿವುಡ್ ಅಂದರೆ ತಮಿಳ್ ಇಂಡಸ್ಟ್ರಿಯಲ್ಲಿ ಮಹಾರಾಜ ಸಿನಿಮಾ ಹೆಚ್ಚು ಚರ್ಚೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಈ ಚಿತ್ರದ ಕಂಟೆಂಟ್ ಹೆಚ್ಚಿನ ಜನರನ್ನು ಸೆಳೆಯುತ್ತಿದೆ. ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರ ಆಗಿದೆ. 20 ಕೋಟಿ ಬಜೆಟ್ನಲ್ಲಿ ತಯಾರಾದ ಈ ಚಿತ್ರ ಅಬ್ಬಬ್ಬ ಅಂದರೆ 110 ಕೋಟಿ ಕಲೆಕ್ಷನ್ ಮಾಡಿದೆ ಅನ್ನೋ ಮಾಹಿತಿ ಇದೆ. ಆದರೆ ಮಹಾರಾಜ ಚಿತ್ರಕ್ಕೂ ಮೊದಲು ಬಂದ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ಏನೋ ಮಾಡಿಬಿಡುತ್ತದೆ, ಏನೋ ಜಾಸ್ತಿ ಕಲೆಕ್ಷನ್ ಮಾಡಿಬಿಡುತ್ತದೆ ಅಂತಲೇ ಹೇಳಲಾಗಿತ್ತು. ಆದರೆ ಬಾಕ್ಸ್ ಆಫೀಸಿನಲ್ಲಿ 104 ಕೋಟಿ ಕಲೆಕ್ಷನ್ ಮಾಡಿದೆ. ಈ ಸಿನಿಮಾದ ಬಜೆಟ್ 50 ಕೋಟಿ ಆಗಿತ್ತು. ಇನ್ನು ತಮಿಳಿನಲ್ಲಿ ಬಿಗ್ ಬಜೆಟ್ ಸಿನಿಮಾಗಳು ಹಿಟ್ ಆಗೋದು ಬಾಕಿ ಇದೆ. ಸೂರ್ಯ ಅಭಿನಯದ ಕಂಗವ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ ಅಂತಲೇ ಹೇಳ್ಬೋದು. ವಿಕ್ರಮ್ ಅಭಿನಯದ ತಂಗಲಾನ್ ಭರವಸೆ ಮೂಡಿಸಿದೆ ಅಂತಲೇ ಹೇಳ್ಬೋದು. ಇವೆರಡು ಸಿನಿಮಾಗಳು ಬಿಗ್ ಬಜೆಟ್ ಸಿನಿಮಾಗಳೇ ಆಗಿದೆ. ವೀಕ್ಷಕರೇ, ಇನ್ನು ಬಾಲಿವುಡ್ ಲೆಕ್ಕದಲ್ಲಿ ತಗೊಂಡ್ರೆ ಬಾಲಿವುಡ್ನಲ್ಲಿ ದಕ್ಷಿಣದ ಸಿನಿಮಾಗಳೇ ಕಮಾಲ್ ಮಾಡುತ್ತಿದೆ ಅಂತಲೇ ಹೇಳ್ಬೋದು. ಕಲ್ಕಿ ಸಿನಿಮಾದ ಹವಾ ಇನ್ನೂ ಅಲ್ಲಿ ಹಾಗೆ ಇದೆ. ದಕ್ಷಿಣದಲ್ಲಿ ತಯಾರಾಗುತ್ತಿರೋ ಸಿನಿಮಾಗಳೆಲ್ಲ ಅಲ್ಲೂ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿಯೇ ಬಾಲಿವುಡ್ಡಿನಲ್ಲಿ ಹೇಳಿಕೊಳ್ಳುವಂಥ ಸಿನಿಮಾಗಳು ಬರ್ತಿಲ್ಲ ಅಂತಲೇ ಹೇಳ್ಬೋದು. ತಮಿಳಿನ ಇಂಡಿಯನ್ 2 ಕೂಡ ಅಲ್ಲಿ ಬಾಲಿವುಡ್ನಲ್ಲಿ ರಿಲೀಸ್ ಆಗಿತ್ತು. ಆದರೆ ಇಂಡಿಯನ್ 2 ಮಿಶ್ರ ಪ್ರತಿಕ್ರಿಯೆ ಆಗಿದ್ದು ಬಾಲಿವುಡ್ನಲ್ಲಿ ಅಂತಹ ಸೌಂಡ್ ಏನೂ ಇಲ್ಲ ಅಂತಲೇ ಹೇಳ್ಬೋದು. ಬಾಲಿವುಡ್ನಲ್ಲಿ ಸಲ್ಮಾನ್ ಖಾನ್ ಅಭಿನಯದ ಸಿಕ್ಕಂದ ಚಿತ್ರ ಹೊಂದಿದೆ. ಇದರ ಚಿತ್ರೀಕರಣ ಇನ್ನೂ ನಡೆಯುತ್ತಿದೆ. ಇದು 2025 ರಿಲೀಸ್ ಆಗುತ್ತಿದೆ. ಶಾರುಖ್ ಖಾನ್ ಡಂಕಿ ಆದಮೇಲೆ ಸುಮ್ಮನೆ ಆಗಿದ್ದಾರೆ. ಅಮೀರ್ ಖಾನ್ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅಕ್ಷಯ್ ಕುಮಾರ್ ಬಳಿ ಸಿನಿಮಾಗಳಿವೆ, ಆದರೆ ಯಾವುದು ಹಿಟ್ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಮೊದಲೇ ಬಾಲಿವುಡ್ ಸಿನಿಮಾಗಳು ಮುಂಚೆ ಥರ ಕಲೆಕ್ಷನ್ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಮುಂಚೆ ಒಂದು ಕಾಲ ಇತ್ತು, ಸೌತ್ ಇಂಡಿಯನ್ ಸಿನಿಮಾಗಳೆಲ್ಲ ಬಾಲಿವುಡ್ನಲ್ಲಿ ರಿಮೇಕ್ ಮಾಡ್ತಾಯಿದ್ರು, ಮಾಡಿ 500,000 ಕೋಟಿ ಬಾಚಿಕೊಡ್ತಾ ಇದ್ರು. ಪ್ಯಾನ್ ಇಂಡಿಯಾ ಅಂತ ಸಿನಿಮಾ ಆದಮೇಲೆ ಸೌತ್ ಇಂಡಿಯಾ ಸಿನಿಮಾಗಳು ಅಲ್ಲಿ ಡೈರೆಕ್ಟಾಗಿ ರಿಲೀಸ್ ಆಗ್ತಾ ಇದೆ. ಇನ್ನು ಕನ್ನಡದಲ್ಲಿ ದೊಡ್ಡ ಚಿತ್ರಗಳು ಭರವಸೆ ಮೂಡಿಸಿದೆ ಅಂತಲೇ ಹೇಳ್ಬೋದು. ಭೀಮಾ ಸಿನಿಮಾ ಇದೆ, ಮಾರ್ಟಿನ್ ಚಿತ್ರವೂ ಇದೆ. ಈ 2 ಸಿನಿಮಾಗಳು ದೊಡ್ಡ ಬಜೆಟ್ ಚಿತ್ರ ಅಂತಲೇ ಹೇಳ್ಬೋದು. ಮತ್ತು ವೀಕ್ಷಕರಲ್ಲಿ ದೊಡ್ಡ ಭರವಸೆಯನ್ನು ಮೂಡಿಸಿದೆ ಅಂತಲೇ ಹೇಳ್ಬೋದು. ಪ್ರತಿ ವಾರ ಬರ್ತಾ ಇರೋ ಸಣ್ಣ ಪುಟ್ಟ ಸಿನಿಮಾಗಳು ಏನು ಆದವು ಅಂತಲೇ ತಿಳಿಯೋದಿಲ್ಲ. ಈ ವರ್ಷ ಅಂದರೆ 131 ಚಿತ್ರಗಳು, ಅದಕ್ಕೂ ಅಧಿಕ ಚಿತ್ರಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ರಿಲೀಸ್ ಆಗಿದ್ದವು.
ಕಾಟೇರ ಸಿನಿಮಾ ಬಿಟ್ಟರೆ ಬಾಕ್ಸ್ ಆಫೀಸಿನಲ್ಲಿ ಅಷ್ಟು ದೊಡ್ಡ ಸದ್ದು ಯಾವ ಸಿನಿಮಾಗಳು ಮಾಡಲಿಲ್ಲ ಅಂತಲೇ ಹೇಳ್ಬೋದು. ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಸಿನಿಮಾ ಹಿಟ್ ಬೇಕಾಗಿದೆ. ಈಗ ನೋಡ್ತಾ ಇದ್ರೆ ವೀಕ್ಷಕರೇ, ಕರ್ನಾಟಕ ಸರ್ಕಾರ ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು 2% ಸೆಸ್ ಅನ್ನು ಸಿನಿಮಾ ಟಿಕೆಟ್ಗಳ ಮೇಲೆ ಮತ್ತು OTT ರಿಲೀಸ್ ಮೇಲೆ ವಿಧಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆದರೆ ಸಿಂಗಲ್ ಸ್ಕ್ರೀನ್ ಅವರಿಗೆ ಭಾರಿ ಹೊಡೆತ ಅಂತಲೇ ಹೇಳ್ಬೋದು. ಸಣ್ಣ ಪುಟ್ಟ ಸಿನಿಮಾಗಳು ಸಿಂಗಲ್ ಸ್ಕ್ರೀನಲ್ಲಿ ಓಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ದೊಡ್ಡ ಬಜೆಟ್ ಸಿನಿಮಾಗಳು ಬಂದರೆ ಆ ಸಿನಿಮಾಗಳಿಗೆ ಜನ ಮುಗಿಬಿಡ್ತಾ ಇದ್ದಾರೆ, ಅದು ಒಂದಿಷ್ಟು ಲಾಭ ಮಾಡ್ತಾ ಇದ್ದಾರೆ. ಈ ಸಣ್ಣ ಪುಟ್ಟ ಸಿನಿಮಾಗಳು ಸಿಂಗಲ್ ಸ್ಕ್ರೀನ್ಗಳಿಗೆ ಅವರಿಗೆ ಲಾಭ ಕೊಡ್ತಾ ಇಲ್ಲ ಅಂತಲೇ ಹೇಳ್ಬೋದು ವೀಕ್ಷಕರೇ. ವೀಕ್ಷಕರೇ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ ಜೊತೆ.